ನಮಸ್ತೆ ಗೆಳೆಯರೆ. ಹಿಂದೆ ಒಂದ್ಸಲ ನಿಮಗೆ ಹೇಳಿದ್ದ ಅಪ್ಪುರ ಹತ್ರ, ಮೇಕೆ ಮೇ ಅನ್ನತ್ತೆ. ಯಾಕೆ ಗೊತ್ತಾ? ವೇದ ಮಂತ್ರಗಳಲ್ಲಿ ಚಮಕಂ ಅಂತ ಬರುತ್ತೆ. ಅದರಲ್ಲಿ ಹೆಂಗ್ ಬರುತ್ತೆ ಹೇಳ? ಚಮಕಂ ಓಂ ಏಕಾಚಮೇ ತಿಸ್ರಷ್ಟಮೇ ಪಂಚತಮೇ ಸಪ್ತತಮೇ ನವಚಮ ಏಕಾದಶತಮೇ ತ್ರಯೋದಶತಮೇ ಪಂಚದಶತಮೇ ಸಪ್ತದಶತಮೇ ನವದಶತಮ ಏಕವಿಕಂಶತಿಷ್ಟಮೇ ತ್ರಯೋವಿಕಂಶತಿಷ್ಟಮೇ ಮೇ 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 ಮೇ. ಓಂಕಾರದ ಕೊನೆಯ ಶಬ್ದ ಮೇ, ಮೇಕೆ ಇದು. ದಕ್ಷನಿಗೆ ಮೇಕೆಯ ತಲೆಯನ್ನು ಕೂಡಿಸಿರುವುದರಿಂದ ಅವನು ದಕ್ಷಯಜ್ಞದ ಸಮಯದಲ್ಲಿ ವೀರಭದ್ರನಿಂದ ಹತನಾಗ್ತಾನೆ. ಅವನಿಗೆ ಮೇಕೆಯ ತಲೆಯನ್ನು ಕೂಡಿಸಿರುವುದರಿಂದ ಅವನು ಚಮಕಂ ಹೇಳಿ ಶಿವನನ್ನು ಒಲಿಸಿಕೊಳ್ತಾನೆ. ಅದಕ್ಕೆ ಮೇಕೆ ಸಕಲ ರೋಗದ ಔಷಧಿಗಳನ್ನು ತಿನ್ನುತ್ತೆ. ಮೇಕೆ ಮುಟ್ಟದ ಸೊಪ್ಪಿಲ್ಲ ಕಣ್ರಿ, ಮೇಕೆ ಮುಟ್ಟಿದ ಹಸಿರಿಲ್ಲ. ಹಸಿರನ್ನ ವೇದಗಳಲ್ಲಿ ಔಷಧಿಹಿ ಅಂತಾರೆ. ಔಷಧಿಹಿ ಸರ್ವ ಉಷ್ಣಾಮಿ. ಇದು ಟೆಕ್ಸ್ಚರ್. ಉಷ್ಣಾಮಿ ಚೌಷಧಿಹಿ, ಚಂದ್ರನಿಂದ ಉತ್ಪತ್ತಿಯಾದ ಪ್ರತಿಯೊಂದು ಔಷಧಿಯನ್ನು ತಿನ್ನುತ್ತೆ ಮೇಕೆ. ಮೇಕೆಗೆ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಎಷ್ಟೇ ಎತ್ತರದಲ್ಲಿ ಬೀಳದಂತೆ ನಿಂತಿಕೊಳ್ಳುವ ಶಕ್ತಿ ಇದೆ. ಎಂಥ ದೊಡ್ಡ ಮರದ ಕೊನೆಯವರೆಗೂ ಹತ್ತುವ ಶಕ್ತಿ ಇದೆ ಈ ಗೊರಸಿಗೆ ನೋಡಿ. ಈ ಅದ್ಭುತ ಮೇಕೆ ಭಗವಂತನ ಸೃಷ್ಟಿ. ಇದ್ಯಾವುದೂ ಗೊತ್ತಿಲ್ಲದೆ ಇರುವಂತಹ ಹಿಂದಿನ ಕಾಲದಲ್ಲಿ ಕ್ಷಯರೋಗಕ್ಕೆ ಔಷಧಿ ಇರಲಿಲ್ಲ. ಹಳ್ಳಿಗಳಲ್ಲಿ ಅವರು ಡಾಕ್ಟರ್ ಹತ್ರ ಕರ್ಕೊಂಡೋಗ್ತಿರ್ಲಿಲ್ಲ. ಕ್ಷಯರೋಗ ಬಂದಾಗ ಮೇಕೆಯ ಉಸಿರಿನಿಂದಲೇ ವಾಸಿ ಮಾಡ್ತಿದ್ರು. ಏನ್ ಮಾಡ್ತಿದ್ರು? ಕ್ಷಯರೋಗದ ರೋಗಿಯನ್ನ ಸಾವಿನ ಸರದಿಯಲ್ಲಿ ಮಲಗಿರ್ತಿದ್ರು. ಆ ರೋಗಿಯ ಸುತ್ತಲೂ ಮಂಚಕ್ಕೆ ಹತ್ತಾರು ಮೇಕೆಗಳನ್ನು ಕಟ್ತಾ ಇದ್ರು. ಅದರ ಉಸಿರೇ ಅವರಿಗೆ ಆರೋಗ್ಯ ಕೊಡ್ತಾ ಇತ್ತು. ನೋಡಿ ಮೇಕೆ ಸುಗಂಧ, ಅದು ಮರಿದಂತೂ ಅತಿ ಸುಗಂಧ ನೋಡಿ. ಎಷ್ಟು ಮೇಕೆ ಹೇಳಿದೆ, ಈಗ ತಾನೇ ಹುಟ್ಟಿರೋ ಮರಿ ಇದು. ಅಂದ್ರೆ ಒಂದು ಎರಡು ಮೂರು ದಿವಸ ಆಗಿದೆ. ಈ ಮೇಕೆಯ ಸುಗಂಧದಿಂದ ಅನೇಕ ರೋಗಗಳು ವಾಸಿಯಾಗುತ್ತೆ. ಅದಕ್ಕೆ ಮೇಕೆ ಮೇಯಿಸೋರಿಗೆ ಯಾವತ್ತೂ ಅನಾರೋಗ್ಯ ಬರೋದಿಲ್ಲ ಅಂತಾರೆ. ಮೇಕೆ ಕುರಿನೂ ಅಷ್ಟೇ, ಆದರೆ ಮೇಕೆ ಜಾಸ್ತಿ. ಮೇಕೆ ದಾಟು ಅಂತಾರೆ ನೋಡಿ. ಅಂದರೆ ಮನುಷ್ಯ ಮಾತ್ರನಿಗೆ ಆಗದೇ ಇರೋದನ್ನು ದಾಟುವ ಶಕ್ತಿ ಮೇಕೆಗಿದೆ. ಏನು ಸುಬ್ರ, ನಾವಂತೂ ಎಲ್ಲಿ ಮೇಕೆ ಕಂಡ್ರು, ಎಲ್ಲಿ ಜಿಂಕೆ ಕಂಡ್ರು, ಎಲ್ಲಿ ಹುಲಿ ಕಂಡ್ರು, ಎಲ್ಲಿ ಪ್ರಾಣಿ ಕಂಡ್ರು ನಾವು ನಿಲ್ಲಿಸ್ತೀವಪ್ಪ. ಗಾಡಿ ನಿಲ್ಲಿಸಿ ಒಂದು ಎರಡು ನಿಮಿಷ ಅದರ ಸಹವಾಸದಲ್ಲಿದ್ದು ಹೋಗ್ತೀವಿ. ಅತಿ ಸುಂದರ ಮೇಕೆ ಇದು. ಗೆಳೆಯರೇ, ನೀವು ಇದನ್ನು ಪಾಲಿಸಿ. ಮೇಕೆ ಶ್ರೇಷ್ಠವಾದ ಪ್ರಾಣಿ ಅಂತ ಹೇಳ್ತಾ ಈ ಒಂದು ಲೈವನ್ನು ಮುಗಿಸ್ತಾ ಇದ್ದೀವಿ. ಅಹೋರಾತ್ರ.